कापु पुरसभे व्याप्तिया नगरद हृदय भागदल्लिन एल्ला बीदी दीपगळन्नु स्मार्ट एलईडि बल्बगळागि पुरसभेगे यावुदे खर्चिल्लदे ई स्मार्ट एनर्जी सोल्यूशन्स एंब संस्थेय सहायकदोंदिगे परिवर्तिसुव मूलक पुरसभे मादरि हेच्चेरिसिदे। ಈ ಬಗ್ಗೆ ಮಾಹಿತಿ ನೀಡಿದ ಕಾಪು ಪುರಸಭೆಯ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ನಾಬಡ ಅವರು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಹಾಲಿ ಇರುವ ಬೀದಿ ದೀಪಗಳನ್ನು ಪಿಪಿಪಿ ಮಾದರಿಯಲ್ಲಿ ಬದಲಾಯಿಸಿ ಸಿಸಿಎಂಎಸ್ ನಿರ್ವಹಿತ ಉತ್ತಮ ಇಂಧನ ಕ್ಷಮತೆಯ ಎಲ್ಇಡಿ ಅಳವಡಿಸಿ ಇಂಧನ ಉಳಿತಾಯ ಮಾಡುವ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಹೊಸ ಬೀದಿ ದೀಪಗಳ ಖರೀದಿಗೆ ಸರ್ಕಾರ ನಿರ್ಬಂಧಗಳನ್ನು ವಿಧಿಸಿತ್ತು। ಇದರಿಂದಾಗಿ ಕಾಪು ಪುರಸಭೆ ವ್ಯಾಪ್ತಿಯಲ್ಲಿ ಸಹ ಹೊಸ ಬೀದಿ ದೀಪಗಳ ಅಳವಡಿಕೆಗೆ ಕೆಲವು ಸಮಯದಿಂದ ನಡೆಯದೆ ಕೇವಲ ಬೀದಿ ದೀಪಗಳ ರಿಪೇರಿ ಮತ್ತು ನಿರ್ವಹಣೆಯಷ್ಟೇ ಮಾಡಲಾಗುತ್ತಿತ್ತು। ಇದು ಕೌನ್ಸಿಲ್ ಸಭೆಗಳಲ್ಲಿ ಸಾಕಷ್ಟು ಮಾತಿನ ಜಟಾಪಟಿಗೂ ಕಾರಣವಾಗಿತ್ತು। ಕಾಪು ಪುರಸಭೆ ಇತ್ತೀಚೆಗಷ್ಟೇ ಮೇಲ್ದರ್ಜೆಗೇರಿಸಲ್ಪಟ್ಟಿದ್ದು ಪುರಸಭೆ ವ್ಯಾಪ್ತಿಯಲ್ಲಿ ಸಾಮಾನ್ಯವಾಗಿ ಇತರ ನಗರ ಪ್ರದೇಶಗಳಷ್ಟು ಬೀದಿ ದೀಪ ಅಳವಡಿಕೆಯಾಗದೇ ಇರುವುದರಿಂದ ರಾತ್ರಿ ಹೊತ್ತಿನಲ್ಲಿ ತೀರಾ ಕಡಿಮೆ ಬೀದಿ ದೀಪಗಳ ಬೆಳಕಿನ ಸಾಂದ್ರತೆ ಹೊಂದಿದ್ದು ಸಾರ್ವಜನಿಕರ ಅಸಮಾಧಾನಕ್ಕೂ ಗುರಿಯಾಗಿತ್ತು। ಪ್ರಸ್ತುತ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಬೀದಿ ದೀಪಗಳನ್ನು ಎಲ್ಇಡಿ ಗೆ ಪರಿವರ್ತಿಸುವ ಯೋಜನೆ ಜಾರಿ ಹಂತದಲ್ಲಿರುವಾಗಲೇ ಕಾಪು ಶಾಸಕ ಲಾಲಾಜಿಆರ್ ಮೆಂಡನವರ ವಿಶೇಷ ಮುತುವರ್ಜಿಯಿಂದ ಕಾಪುಪೇಟೆಯ ಹೃದಯ ಭಾಗದ ಸುಮಾರು 100 ರಷ್ಟು ಬೀದಿ ದೀಪಗಳು ಪುರಸಭೆಗೆ ಯಾವುದೇ ಹೊರೆಯಿಲ್ಲದೆ ಈ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ವತಿಯಿಂದ ಎಲ್ಇಡಿ ಲೈಟ್ ಗಳಾಗಿ ಪರಿವರ್ತನೆಗೊಳ್ಳುತ್ತಿವೆ। ಪುರಸಭೆಯ ಇತರ ಸದಸ್ಯರುಗಳು ಹಾಗೆ ಊರಿನ ಇತರ ಮುಖಂಡರುಗಳ ಎಲ್ಲ ವಿಶೇಷ ಮುತುವರ್ಜಿಯಿಂದ ಎರ್ಮಾಳು ಹರಿಶೆಟ್ಟಿ ಅವರ ಈ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಎಂಬಂತ ಸಂಸ್ಥೆಯ ವತಿಯಿಂದ ಅವರು ಈಗ ಪ್ರಾರಂಭಿಕವಾಗಿ ಅವರ ಸಿಎಸ್ಆರ್ ನಿಧಿಯಲ್ಲಿ ಉಚಿತವಾಗಿ ಈ ಸ್ವಚ್ಛ ಒಂದು 100 ಲೈಟ್ಗಳನ್ನು 25 ಲಕ್ಷದವರೆಗಿನ ವೆಚ್ಚದಲ್ಲಿ ಪರಿವರ್ತನೆಗೊಳಿಸಿಕೊಳ್ಳಲಿಕ್ಕಿದ್ದಾರೆ। ಮುಂದಿನ ದಿನಗಳಲ್ಲಿ ಕಾಪು ಪುರಸಭೆಯ ಸಂಪೂರ್ಣವಾದಂತಹ ಬೀದಿ ದೀಪಗಳು ಸುಮಾರು 2800 ಬೀದಿ ದೀಪಗಳು ಕಾಪು ಪುರಸಭೆಯಲ್ಲಿದೆ। ಅವು ಎಲ್ಲ ಬೀದಿ ದೀಪಗಳನ್ನು ಸಹ ಉಚಿತ ಸರ್ಕಾರದ ಒಂದು ಸಹಾಯಧನ ಅಂದರೆ ಸರ್ಕಾರದ ಸಹಾಯಧನ ಹೇಗೆ ವರ್ಕ್ ಆಗ್ತದೆ ಅಂದರೆ 400 ವ್ಯಾಟಿನ ಲೈಟನ್ನು ತೆಗೆದು ಅವರು 40 ವ್ಯಾಟಿನ ಅಷ್ಟೇ ಬ್ರೈಟ್ನೆಸ್ ಇರುವಂಥ 40 ವ್ಯಾಟಿನ ಲೈಟ್ನಿಂದ ಪರಿವರ್ತನೆ ಮಾಡ್ತಾರೆ। ಏನು ಇಂದಿನ ದಿನ ಈ ಕಾಪು ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಸಾಂಕೇತಿಕವಾಗಿ ಅವರ ಸಿಎಸ್ಆರ್ ನಿಧಿಯಿಂದ ನಾವು ಒಂದು ಸ್ಟ್ರೆಚ್ ರೋಡ್ ಅಂದರೆ ಕಾಪು ಮುಖ್ಯ ರಸ್ತೆಯಲ್ಲಿ ಬಹಳ ಬೀದಿ ದೀಪದ ಸಮಸ್ಯೆಗಳಿತ್ತು। ಪದೇ ಪದೇ ಸಾರ್ವಜನಿಕರಿಂದ ದೂರುಗಳು ಬರ್ತಾ ಇತ್ತು। ಹಿಂದಿನ ಕೌನ್ಸಿಲ್ ಇದ್ದಾಗ ಸಹ ಕೌನ್ಸಿಲ್ ಸಭೆಯಲ್ಲಿ ಸಹ ಭಾಳಷ್ಟು ಚರ್ಚೆಗಳಾಗಿತ್ತು। ಆದರೆ ಸರ್ಕಾರದಿಂದ ಎಲ್ಲ ಬೀದಿ ದೀಪಗಳನ್ನು ಎಲ್ಇಡಿಗೆ ಪರಿವರ್ತನೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಒಂದು 4 ವರ್ಷಗಳಿಂದ ಹೊಸ ಬೀದಿ ದೀಪಗಳನ್ನು ಅಳವಡಿಸಲಿಕ್ಕೆ ಯಾವುದೇ ಅನುಮತಿಯನ್ನು ನೀಡಿರಲಿಲ್ಲ। ಇದು ಆ ಒಂದು ಪ್ರಾಜೆಕ್ಟ್ ಹಾಗೆ ಒಂದು ರೀತಿಯಲ್ಲಿ ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು। ಮಧ್ಯದಲ್ಲಿ ಕೊರೋನಾ ಮತ್ತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಲಾಲಾಜಿ ಮೆಂಡನವರು ಪ್ರಸ್ತುತ ತುರ್ತಾಗಿ ಕಾಪುಪೇಟೆಯಲ್ಲಿ ಎಲ್ಲಾ ಬಲ್ಬ್ಗಳನ್ನು ಎಲ್ಇಡಿಗೆ ಪರಿವರ್ತಿಸುವ ಯೋಜನೆಯನ್ನು ಈ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ ರವರ ಸಿಎಸ್ಆರ್ ನಿಧಿಯಡಿ ಕೈಗೊಳ್ಳಲಾಗಿದ್ದು ಮುಂದಿನ ದಿನಗಳಲ್ಲಿ ಪಿಪಿಪಿ ಮಾದರಿಯ ಎಲ್ಇಡಿ ಲೈಟ್ ಅಳವಡಿಕೆ ಯೋಜನೆಯನ್ನು ಸರ್ಕಾರದ ಮಾರ್ಗಸೂಚಿಗಳಂತೆ ಸಂಪೂರ್ಣ ಕಾಪು ಪುರಸಭೆ ವ್ಯಾಪ್ತಿಯಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು। ಸುಧಾರಣೆಗಳೆಲ್ಲ ಆಗುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಇಡಿ ಲೈಟ್ ಬಗ್ಗೆ ಕೂಡ ಒಂದು ಜನಜೀವನದಲ್ಲಿ ಕೂಡ ಒಂದು ಹೊಸ ಬೆಳಕು ಕೊಡುವಂತ ಮತ್ತು ಬೆಳಕು ನಮ್ಮ ಒಂದು ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಕೆಲಸ ಕಾರ್ಯ ಮಾಡುವಂತಹ ಈ ದಿನಗಳಲ್ಲಿ ಒಂದು ಸುಧಾರಣೆಯ ಹಂತಕ್ಕೆ ಮಾನ್ಯ ನಮ್ಮ ಮಿತ್ರರಾಗಿರುವಂಥ ನಿರ್ಮಾಳು ನಮ್ಮ ಹರೀಶ್ ಶೆಟ್ಟಿಯವರು ಅವರ ಮುಂಬೈಯ ಈ ಸ್ಮಾರ್ಟ್ ಸಂಸ್ಥೆಯ ಮೂಲಕ ಇಂಥ ಒಂದು ಒಳ್ಳೆಯ ಬೃಹತ್ ಯೋಜನೆಯನ್ನು ತಂದಿದ್ದಾರೆ। ಉಡುಪಿಯಲ್ಲಿ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದಾಗ ಸುಮಾರು ಉಡುಪಿ ಶಾಸಕ ಮಿತ್ರರಾದ ಶ್ರೀ ಗೋವಿಂದ ಅವರ ನೇತೃತ್ವದಲ್ಲಿ ಮತ್ತು ಅಲ್ಲಿಯ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಕೂಡ ಮಾನ್ಯ ನಿರ್ಮಾಳು ಹರೀಶ್ ಶೆಟ್ಟಿಯವರ ಮೂಲಕ ಈ ಸ್ಮಾರ್ಟ್ನ ಒಂದು ವಿದ್ಯುತ್ ದೀಪಕ್ಕೆ ಚಾಲನೆ ಕೊಟ್ಟಿದ್ದೇವೆ ನಾವು। ಹಾಗೆ ಇವತ್ತು ಕಾಪುನಾಯ್ಕು ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಿ ಬಂದ್ವಿ। ಈ ಕಾರ್ಯಕ್ರಮಕ್ಕೆ ಕೊಟ್ಟಿರುವಂಥ ಮಿತ್ರ ಇರುವಂಥ ಹರೀಶ್ ಶೆಟ್ಟಿಯವರೇ ಈ ಕಾರ್ಯಕ್ರಮದಲ್ಲಿ ಈ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ ಸಂಸ್ಥೆಯ ಮುಖ್ಯಸ್ಥ ಹರೀಶ್ ಶೆಟ್ಟಿ ಎರ್ಮಾಳು ಪ್ರಮುಖರಾದ ಸುರೇಶ್ ಶೆಟ್ಟಿ ಗುರ್ಮೆ ಮನೋಹರ್ ಶೆಟ್ಟಿ ಶಿವಪ್ರಸಾದ್ ಶೆಟ್ಟಿ ಎಲ್ಲದಡಿ ಅನಿಲ್ ಕುಮಾರ್ ರೋಹಿತ್ ಹೆಗ್ಡೆ ಅರುಣ್ ಶೆಟ್ಟಿ ಶಾಂಭವಿ ಕುಲಾಲ್ ಹಮೀದ್ ಮೊದಲಾದವರು ಹಾಜರಿದ್ದರು।
ಸುರೇಶ್ ಶರ್ಮಾ ವಿ4 ನ್ಯೂಸ್ ಪಡುಬಿದ್ರೆ.